महाराष्ट्रातील विरोधी पक्षाचे आमदार विधानसभेत आणि विधानसभेच्या बाहेर अशा प्रकारचा मूर्खपणा करताना पाहून ते मानसिक संयम गमावून बसल्याची अशी वादग्रस्त टीका मुख्यमंत्री बसवराज बोम्मई यांनी केली आहे. महाराष्ट्रातील विरोधी पक्ष या मुद्द्यावर आपले राजकारण करणार आहेत असे ते म्हणाले. यापूर्वी राष्ट्रवादीच्या नेत्यांनी राजकीय फायदा उठवण्याचा प्रयत्न केला असून तो अपयशी ठरला असल्याचे ते म्हणाले. एकूणच सीमा भागाचा हा मुद्दा हे राजकीय हेतूने प्रेरित असल्याचे बोम्मई यांनी स्पष्टीकरण दिले आहे. दोन्ही राज्यांनी शांतता व्यवस्था राखावी असा निर्णय बैठकीत घेण्यात आल्याने त्याचप्रमाणे अनुचित प्रकार घडू नये याची दक्षता घेण्यात आली आहे. सरकार कोणत्याही बेकायदेशीर कामाला परवानगी देणार नाही. विधानसभेतही यासंदर्भात प्रदीर्घ उत्तर दिले जाणार आहे, त्यावरही निर्णय घेतला जाईल असे यावेळी त्यांनी स्पष्ट केले आहे. महाराष्ट्रद विरोध पक्षदल्लिरुवंत शासकरु शासनसभेयल्लि मत्तु होरगडे ಭಾಳ ಹದ್ದು ಮೀರಿ ಅಸಂಬಂಧವಾದಂಥ ಹೇಳಿಕೆಯನ್ನು ಕೊಡೋದು ನೋಡಿದರೆ ಅವರು ಮಾನಸಿಕ ಸಮತೋಲನವನ್ನು ಕಳ್ಕೊಂಡಿದ್ದಾರೆ. ಇದೇನು ತೋರಿಸ್ತದೆ ಅಂದರೆ ಇದೇ ವಿಚಾರದ ಮೇಲೆ ಅವರು ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ಸಾಧ್ಯ ಆಗೋದಿಲ್ಲ. ಹಿಂದಿನೂ ಕೂಡ ಇದೇ NCP ನಾಯಕರು ಇದನ್ನು ರಾಜಕಾರಣಿ ರಾಜಕೀಯ ಬಂಡವಾಳ ಮಾಡ್ಕೊಳ್ಳೋಕೆ ಹೋಗಿ ವಿಫಲರಾಗಿದ್ದಾರೆ. ಈಗಲೂ ಕೂಡ ವಿಫಲರಾಗ್ತಾರೆ. ಎರಡು ಕಡೆ ರಾಜ್ಯದ ಜನ ಶಾಂತಿ ಸಾಮರಸ್ಯದಿಂದ ಯಥಾರ್ಥವಾಗಿ ಬಸ್ಗಳು ಓಡಾಟ ವ್ಯಾಪಾರ ವ್ಯವಹಾರ ಆರಾಮಾಗಿ ನಡೆದಂಥ ಸಂದರ್ಭದಲ್ಲಿ ನಿನ್ನೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಗಡಿಗೆ ಬರೋ ಪ್ರಯತ್ನ ಮಾಡಿದರು. ಆದರೆ ಅದು ಜನಬೆಂಬಲ ಸಿಗಲಿಲ್ಲ. ಆದರೆ ರಾಜಕೀಯ ಪಕ್ಷದ ಧ್ವಜಗಳನ್ನು ಹಿಡ್ಕೊಂಡು ಬಂದದ್ದು ನೋಡಿದರೆ ಅದು ವಿರೋಧ ಪಕ್ಷದವರು ಅವರ ಕಾರ್ಯಕರ್ತರು ಮತ್ತು ಅವರ ಪದಾಧಿಕಾರಿಗಳು ಮಾತ್ರ ಬಂದಿದ್ದರು ಅಂದರೆ ರಾಜಕೀಯ ಪ್ರೇರಿತ ಅಂತ ಭಾಳ ಸ್ಪಷ್ಟ ಆಗ್ತದೆ. ನಾನು ಇಲ್ಲಿ ಕಾಂಗ್ರೆಸ್ ಲೀಡರ್ಗೆ ಹೇಳಕ್ಕೆ ಇಚ್ಛಪಡ್ತೀನಿ, ದಯವಿಟ್ಟು ನಿಮ್ಮ ಕೌಂಟರ್ ಪಾರ್ಟ್ಸ್ಗೆ ಮಾತಾಡಿ. ನಾವು ಕೂಡ ನಮ್ಮ ಕೌಂಟರ್ ಪಾರ್ಟಿಗೆ ಆಗಲೇ ಮಾತಾಡಿದ್ದೇವೆ. ಇದು ಬೀದಿಯಲ್ಲಿ ಇತ್ಯರ್ಥ ಆಗುವಂಥ ವಿಚಾರ ಅಲ್ಲ ಎಂದು ನಮ್ಮ ಗೃಹ ಸಚಿವರು ಕೂಡ ಹೇಳಿದ್ದಾರೆ. ಮಹಾರಾಷ್ಟ್ರದವರೇ ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿರುವಂಥದ್ದು. ಹೀಗಾಗಿ ಅವ್ರಿಗೆ ಗೊತ್ತಾಗಿದೆ ತಮ್ಮ ಕೇಸ್ ಭಾಳ ವೀಕ್ ಇದೆ ಅಂತ ಹೇಳಿ. ಈ ಥರದ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ಲಾಭ ಪಡೆಯುವಂಥ ಒಂದು ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಯಶಸ್ವಿ ಆಗೋದಿಲ್ಲ. ಅಪ್ರಬುದ್ಧತೆಯ ಪ್ರದರ್ಶನ ಇದು ವಿರೋಧ ಪಕ್ಷದ, ಮಹಾರಾಷ್ಟ್ರ ವಿರೋಧ ಪಕ್ಷದ ಅಪ್ರಬುದ್ಧತೆಯ ಪ್ರದರ್ಶನ. ಮತ್ತು ಅವ್ರ ಹೇಳಿಕೆ ಚೈನಾ ಥರ ಆಕ್ರಮಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಈ ಕಡೆ ಭಾರತ ದೇಶ ಇದೆ ಅಂತ. ಯಾವ ರೀತಿ ಚೈನಾ ಆಕ್ರಮಣವನ್ನು ಹಿಮ್ಮೆಟ್ಟಿಸಿದ್ದಾರೆ ನಮ್ಮ ಸೈನಿಕರು, ಹಾಗೆ ನಾವೆಲ್ಲ ಕನ್ನಡಿಗರು. ಏನು ಆಕ್ರಮಣ ಮಾಡೋದಕ್ಕೆ ಇನ್ನೊಂದು ದೇಶ ಅಲ್ಲ, ನಾವೆಲ್ಲ ಒಂದೇ ದೇಶದಲ್ಲಿರೋ. ಆದರೂ ಕೂಡ ಆ ಭಾಷೆಯನ್ನು ಬಳಸಿದ್ದಕ್ಕಾಗಿ ನಾವು ಉತ್ತರ ಕೊಡೋದು ಅನಿವಾರ್ಯ ಇದೆ. ಈ ಕಡೆ ಭಾರತ ದೇಶದ ಸೈನಿಕರು ಹೆಂಗೆ ಅದು ಹಿಮ್ಮೆಟ್ಟಿದ್ರು, ಹಂಗೆ ಹಿಮ್ಮೆಟ್ಟ ಶಕ್ತಿ ಕನ್ನಡಿಗರಿಗೆ ಇದೆ. ಒಂದೇ ನಿಮಿಷ ಇದು ಇನ್ನೂ ಪೂರ್ತಿ ಆಗಿಲ್ಲ. ಆಮೇಲೆ ನನಗೆ ಗೊತ್ತಿಲ್ಲ, ನೀವು ಕನ್ಫರ್ಮ್ ಮಾಡಬೇಕು. ಬೆಳಗ್ಗೆ ವಿರೋಧ ಪಕ್ಷದ ನಾಯಕರು ಇದ್ರ ಮೇಲೆ ಏನೋ ಕಮೆಂಟ್ ಮಾಡಿದ್ರು ಅನಿಸುತ್ತೆ. ಹಾಂ, ಸರ್ಕಾರ ಇಲ್ಲ ಖಂಡಿತವಾಗೂ ಇದನ್ನು ನಾನು ಕೇಂದ್ರದ ಗೃಹ ಸಚಿವರ ಗಮನಕ್ಕೆ ತರ್ತೀನಿ. ಅವತ್ತು ನಾವೆಲ್ಲ ಎರಡೂ ಕಡೆ ಶಾಂತಿಯನ್ನು ಕಾಪಾಡೋ ಪ್ರಯತ್ನಗಳನ್ನು ಮಾಡ್ತೀವಂತ ಆ ರೀತಿ ಕರ್ನಾಟಕ ಮಾಡಿದೆ. ಇಲ್ಲಿ ಯಾವುದೂ ಒಂದು ಅಹತ್ಯಗಳ ಘಟನೆ ಇವತ್ತು ನಡೆದಂಗೆ ನಾವು ನೋಡ್ಕೊಂಡಿದ್ದೇವೆ. ಅವರು ಬರೋದನ್ನು ಕೂಡ ತಡೆದಿದ್ದೇವೆ, ಮೇಳ ತಡೆದರೂ ಕೂಡ ಇಲ್ಲಿ ಶಾಂತಿ ಭಂಗ ಆಗೋದಕ್ಕೆ ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ. ಜನಸಾಮಾನ್ಯರ ಸಾಮಾನ್ಯ ಸ್ಥಿತಿಯಲ್ಲಿ ಇವತ್ತು ನಾವೆಲ್ಲ ಓಡಾಡ್ತದೆ, ನಾವು ಕೂಡ ಪತ್ರಕರ್ತರೆಲ್ಲ ನೋಡ್ತಾ ಇದ್ದೇವೆ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಆಗುವಂಥದ್ದು ಬಹಳ ಮುಖ್ಯ. ಯಾವುದೇ ಕಾರಣಕ್ಕೂ ಇಂಥ ಕಾನೂನುಬಾಹಿರ ಚಟುವಟಿಕೆಗಳಿಗೆ ನಮ್ಮ ಸರ್ಕಾರ ಆಗಲಿ ನಮ್ಮ ರಾಜ್ಯ ಆಗಲಿ ಮಾಡೋಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ನಾಳೆ ವಿಧಾನಸಭೆಯಲ್ಲಿ ಅದಕ್ಕೆ ಸುದೀರ್ಘವಾದ ಉತ್ತರವನ್ನು ಕೂಡ ಕೊಡ್ತೇನೆ ಮತ್ತು ಒಂದು ರೆಸೊಲ್ಯೂಷನ್ ಕೂಡ ನಾವು ಮಾಡ್ತೇವೆ. ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ಇನ್ನೊಂದು ಮಾತು ಹೇಳ್ತಾರೆ, ನೀರು ಸಹ ಬಿಡಲ್ಲ ನಾವಿಲ್ಲಿಗೆ, ಅಣೆಕಟ್ಟು ಕೂಡ ಎತ್ತರಿಸ್ತೀವಿ ಅಂತ ಒಂದು ಸಭೆ ಚರ್ಚೆ ಮಾಡಿದ್ದಾರೆ. ಒಬ್ಬ ಸದಸ್ಯರು ಹೇಳಿದ್ದಾರೆ,
ನಾವೆಲ್ಲ ಒಂದು ಫೆಡರಲ್ ಸ್ಟ್ರಕ್ಚರಲ್ಲಿದ್ದೀವಿ. ಎಲ್ಲ ನದಿಗಳು, ಅಂತಾರಾಜ್ಯ ನದಿಗಳು ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಡಿಯಲ್ಲಿನೇ ಕೆಲಸ ಮಾಡಬೇಕಾಗುತ್ತೆ. ಅವ್ರ ಹಿಂದೆ ನೀರಾವರಿ ಸಚಿವರು ಇದ್ದವರು ನನ್ನ ಬಳಿ 2-3 ಸತಿ ಬಂದಿದ್ದಾರೆ. ಅವ್ರು ಕೂಡ ಗೊತ್ತಿದೆ, ರಾಜಕೀಯ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಯಾವ ನೀರನ್ನು ನಿಲ್ಸೋಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮಿಂದ ಆಂಧ್ರಕ್ಕೆ ಹೋಗುತ್ತೆ, ನಿಲ್ಸೋಕ್ಕೆ ಸಾಧ್ಯ. ಮತ್ತು ಅತಿ ಹೆಚ್ಚು ಮಳೆ ಬಂದಾಗ ಏನು ಇಟ್ಕೊಂಡು ಇದು ಮಾಡ್ತಾರೆ? ಆದ್ದರಿಂದ ಯಾವುದೂ ಆಗೋದಿಲ್ಲ. ಮತ್ತು ಆಲ್ಮಟ್ಟಿ ಹೈಟ್ ಈಗಾಗಲೇ 524.5 ಅನ್ನೋದು ನಮ್ಮ ಟ್ರಿಬ್ಯುನಲ್ನಲ್ಲಿ ಈಗಾಗಲೇ ಆದೇಶ ಬಂದಿದೆ. ಅದು ನೋಟಿಫಿಕೇಷನ್ ಆದ ತಕ್ಷಣ ಆ ಕಾರ್ಯವನ್ನು ಕೂಡ ಆದಷ್ಟು ಬೇಗನೆ ನಾವು ಪ್ರಾರಂಭ ಮಾಡ್ತೀವಿ. ಅದಾದ್ರೂ ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ, ನಮ್ಮವರೇ ಇದ್ದಾರೆ, ಅವ್ರು ಏನು ಬೇರೆ ಏನಿಲ್ಲ. ನೋಡೋಣ. ಇವತ್ತು ನಾನು ನಿರಂತರವಾಗಿ ಹಿಂದುಳಿದ ಆಯೋಗದ ಅಧ್ಯಕ್ಷರು ಮತ್ತು ಮೆಂಬರ್ ಸೆಕ್ರೆಟರಿ ಚರ್ಚೆಯಲ್ಲಿದ್ದೀನಿ. ಕೂಡಲೇ ನೀವು ಅದನ್ನು ರಿಪೋರ್ಟನ್ನು ಕೊಡಿ ಅಂತ ಹೇಳಿದ್ದೇನೆ. ಅವ್ರು ಕೊಟ್ಟ ತಕ್ಷಣ ಮುಂದಿನ ಕ್ರಮಗಳನ್ನು ನಾವು ಜರುಗಿಸ್ತೇವೆ. ಬರ್ತಾರೆ, ಇವತ್ತು ಭೇಟಿ ಆಗ್ತಾರೆ. ಆ ಸಂಧಾನ ಏನಿಲ್ಲ, ಅವ್ರಿಗೆ ಹಿರಿಯರಿದ್ದಾರೆ, ಅವರು ಇಬ್ಬರು ಒಟ್ಟಿಗೆ ಸಾಯಂಕಾಲ ಭೇಟಿ ಆಗ್ತಾರೆ. ಮಾಡುವಾಗ ನಿಮ್ಗೆ ತಿಳಿಸ್ತೀನಿ. ರಾಜ್ಯ ಗಂಭೀರವಾಗಿ ತೆಗೆದುಕೊಂಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಮತ್ತು ಕೇಂದ್ರ ಆರೋಗ್ಯ ಇಲಾಖೆ ಏನು ಸೂಚನೆಯನ್ನು ಕೊಟ್ಟಿದೆ, ಯಾವ ರೀತಿ ಅದನ್ನು ನಿಯಂತ್ರಣ ಮಾಡಬೇಕು, ಟೆಸ್ಟ್ಗಳು ಹೆಚ್ಚಿಗೆ ಮಾಡಬೇಕು, ವೇರಿಯಂಟನ್ನು ಚೆಕ್ ಮಾಡಬೇಕು, ಜೆನೋಮೆಟಿಕ್ ಟೆಸ್ಟ್ ಮಾಡಬೇಕು ಅನ್ನೋಂಥದ್ದು ಏನು ವಿಚಾರ ಇದೆ, ಅದರ ಬಗ್ಗೆ ಒಂದು ಸುದೀರ್ಘವಾದಂಥ ಕಾರ್ಯಕ್ರಮ ರೂಪಿಸಲು ನಾಳೆ ಒಂದು ವಿಶೇಷ ಸಭೆಯನ್ನು ಇಲ್ಲೇ ಕರೆದಿದ್ದೇನೆ. ಇಲ್ಲಿರುವಂಥ ಎಲ್ಲ ಪ್ರಮುಖರ ಜೊತೆಗೆ ಆರೋಗ್ಯ ಇಲಾಖೆ, ಆಮೇಲೆ ಆ ಮೀಟಿಂಗ್ನಲ್ಲಿ ಕೆಲವು ಒಂದು ರೀತಿಯಲ್ಲಿ ಪ್ರಿವೆಂಟಿವ್ ಮೆಷರ್ಸನ್ನು ನಾವು ತೆಗೆದು. यावेळी आलमट्टी जलाशयाची उंची वाढवण्याच्या संदर्भात त्यांनी आपले विचार व्यक्त केले व महाराष्ट्रातील नेते राजकीय हेतूने प्रेरित वक्तव्य करत आहेत असे ते म्हणाले. राजशेखर हिरेमठ, कॅनन सिटी न्यूज, पेळगाव.